ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಕೂಲ್ ಆಫ್ ಕಿಚನ್. ಇವತ್ತು ನಾನು ನಮ್ಮ ವಿಡಿಯೋನಲ್ಲಿ ಬೆಂಡೆಕಾಯಿನಲ್ಲಿ ಒಂದು ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಹೊಸ ರೀತಿಯಲ್ಲಿ, ಮಾಮೂಲಿಯಾಗಿ ಮಾಡೋ ಹಾಗಲ್ಲ, ಹೊಸ ರೀತಿಯಲ್ಲಿ ಇದು ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕೊಂಡ ನಂತರ ಅದು ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದ ನಂತರ ನಾವು ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿನ ಈ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಬೆಂಡೆಕಾಯಿ ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಒಂದು 5 ನಿಮಿಷ ಬಾಡಿಸ್ಕೋಬೇಕಾಗುತ್ತೆ. ಬೆಂಡೆಕಾಯಿ ಸ್ವಲ್ಪ ಲೋಳೆ ಬಿಟ್ಕೊಳ್ಳುತ್ತೆ. ಲೋಳೆ ಬರದೇ ಇರಬಾರ್ದು ಅನ್ನೋದಾದರೆ ಬೆಂಡೆಕಾಯಿನ ತೊಳೆದ ನಂತರ ಒಂದು ಒಣಗಿದ ಬಟ್ಟೆನಲ್ಲಿ ಚೆನ್ನಾಗಿ ಒರೆಸ್ಕೋಬೇಕು ನೀವು. ಆಗ ಇದು ಲೋಳೆ ಬಿಡೋದು ಸ್ವಲ್ಪ ಕಮ್ಮಿ ಆಗುತ್ತೆ ನಿಮಗೆ. ಬೆಂಡೆಕಾಯಿನಲ್ಲಿ ಮಜ್ಜಿಗೆ ಹುಳಿ ಹೀಗೆ ಲೋಳೆ ಬಿಟ್ಕೊಡಲ್ವಾ ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ಹಾಗೇನು ಆಗೋದಿಲ್ಲ. ನೀವು ನಮ್ಮ ವಿಡಿಯೋ ನೋಡಿದ್ಮೇಲೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ರುಚಿಯಾಗೂ ಇರುತ್ತೆ. ನೋಡಿ, ಬೆಂಡೆಕಾಯಿನ ನಾನು ಇವಾಗ ಚೆನ್ನಾಗಿ ಹುರ್ಕೊಂಡಾಗಿದೆ. ಇದು ಲೋಳೆ ಎಲ್ಲ ಕಮ್ಮಿ ಆಗಿದೆ. ಈಗ ಇದನ್ನು ಸ್ವಲ್ಪ ಆರಕ್ಕೆ ಬಿಡೋಣ. ಅಲ್ಲಿವರೆಗೂ ಒಂದು ಪುಟ್ಟು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಈರುಳ್ಳಿ, ತುದ್ದಿಟ್ಕೊಂಡಿರೋ ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಶುಂಠಿ, ಒಂದು 2-3 ಎಸಳು ಬೆಳ್ಳುಳ್ಳಿ, ಮತ್ತು ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 1/4 ಚಮಚದಷ್ಟು ಜೀರಿಗೆ, 1/4 ಚಮಚ ಮೆಣಸು, 1 ಚಮಚದಷ್ಟು ಧನಿಯಾ, 1/4 ಚಮಚದಷ್ಟು ಅರಿಶಿನ, ಮತ್ತು ಒಂದು ಸ್ವಲ್ಪ ನೆನೆಸ್ಕೊಂಡಿರೋಂಥ ತೊಗರಿಬೇಳೆ. ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋತೀನಿ. ನೋಡಿ, ಈ ರೀತಿ ಚಟ್ನಿ ಹೇಗೆ ರುಬ್ಕೋತಿರೋ ಹಾಗೆ ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಬಾಣಲಿಗೆ ಮತ್ತೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದ ನಂತರ ಒಂದು ಸ್ವಲ್ಪ ಹೆಚ್ಚಿರುವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಕೆಂಪಾದ ನಂತರ ಒಂದು ಸ್ವಲ್ಪ ಕರಿಬೇವು, ನಂತರ ರುಬ್ಕೊಂಡಿರೋ ಮಿಶ್ರಣನ ಹಾಕ್ಕೊಳ್ಳೋಣ. ರುಬ್ಕೊಂಡಿರೋ ಮಿಶ್ರಣನ ಹಾಕಿ ಈಗ ಸ್ವಲ್ಪ ಚೆನ್ನಾಗಿ ಇದನ್ನು ಬಾಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. 1 ನಿಮಿಷ ಹೀಗೆ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಇದಾರದ ನಂತರ ಇದಕ್ಕೆ ಮೊಸರು ಉಪ್ಪು ಎಲ್ಲ ಹಾಕಿ ಬೆಂಡೆಕಾಯಿನೂ ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಯಾದ ಬೆಂಡೆಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗುತ್ತೆ. ಈಗ ಇದಕ್ಕೆ ನಾವು ಮೊದಲೇ ಬಾಡಿಸ್ಕೊಂಡಿರೋಂಥ ಬೆಂಡೆಕಾಯಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನೇನು ಜಾಸ್ತಿ ಹುರಿಯೋದು ಬೇಡ, ಮೊದಲೇ ಹುರಿದಿರೋದ್ರಿಂದ ಬೆಂಡೆಕಾಯಿ ಹಾಕಿದ್ಮೇಲೆ ಜಸ್ಟ್ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದೆಲ್ಲ ತಣ್ಣಗಾದ ನಂತರ ಇವಾಗ ಇದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು
ಅಂದರೆ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಅಥವಾ ತಂಬುಳಿ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ, ಬಿಸಿ ಅನ್ನಕ್ಕೆ. ನೀವೆಲ್ಲ ಟ್ರೈ ಮಾಡಿ ನೋಡಿ. ನಮ್ಮ ಇನ್ನಷ್ಟು ಒಳ್ಳೊಳ್ಳೆ ರೆಸಿಪಿಗಳು, ರುಚಿಯಾದ ರೆಸಿಪಿಗಳು ನೋಡಬೇಕು ಅಂದರೆ ಸ್ಕೂಲ್ ಆಫ್ ಕಿಚನ್ ಅಂತ ನಮ್ಮ ಚಾನೆಲ್ ಹೆಸರು, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇತರರಿಗೂ ಶೇರ್ ಮಾಡಿ. ಇದನ್ನು ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಖಂಡಿತ ನಮಗೆ ತಿಳಿಸಿ. ರುಚಿ ರುಚಿಯಾದ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಸವಿಯೋಕೆ ಸಿದ್ಧ ಆಗಿದೆ. ಬೆಂಡೆಕಾಯಿ ಮಜ್ಜಿಗೆ ಹುಳಿ ಹೇಗಿತ್ತು ಅಂತ ನೀವು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ. ಬೆಂಡೆಕಾಯಿನ ಇನ್ನೊಂದು ರೆಸಿಪಿ ಕೂಡ ಇದೆ, ಬೆಂಡೆಕಾಯಿ ಸಾಂಬಾರು, ಅದು ತುಂಬಾ ರುಚಿಯಾಗಿರುತ್ತೆ. ಅದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಖಂಡಿತ ತಿಳಿಸಿ. ಥ್ಯಾಂಕ್ ಯು.